ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ಜಮೀನು ಒತ್ತುವರಿ ಆಗಿದೆ. ಕಲಬುರಗಿಯಲ್ಲಿ ಜಮೀರ್ ಅಹಮದ್ ಖಾನ್ ಈ ಬಗ್ಗೆ ಮಾತನಾಡಿದ್ದಾರೆ. ನಾವು ಹೋಗಿ ನೋಟಿಸ್ ಕೊಡ್ತಾ ಇರೋದಲ್ಲ, ನಮ್ಮದೇ ಜಮೀನು ಒತ್ತುವರಿ ಆಗ್ಬಿಟ್ಟಿದೆ. ವಕ್ಫ್ ಬೋರ್ಡ್ ನ ಜಮೀನೇ ರಾಜ್ಯದಲ್ಲಿ ಒತ್ತುವರಿ ಆಗಿದೆ, ಅದನ್ನು ವಾಪಸ್ ಪಡಿಬೇಕು ನಾವು ಮೊದಲಿಗೆ ಅಂತ ಕಲಬುರಗಿಯಲ್ಲಿ ಜಮೀರ್ ಅಹಮದ್ ಖಾನ್ ಮಾತಾಡ್ತಾರೆ. ಅದರಲ್ಲಿ ಒತ್ತುವರಿ ಆಗಿರೋದ್ರ ಪೈಕಿ 90% ಜಮೀನನ್ನ ಒತ್ತುವರಿ ಮಾಡಿಕೊಂಡಿರೋದು ಮುಸ್ಲಿಮರೇ, 10% ಮಾತ್ರ ಹಿಂದೂಗಳು ಒತ್ತುವರಿ ಮಾಡಿಕೊಂಡಿದ್ದಾರೆ. ನಮ್ಗೆ ಯಾರನ್ನು ಒಕ್ಕಲೆಬ್ಬಿಸೋ ಉದ್ದೇಶ ನಮಗಿಲ್ಲ. ರೈತರಿಗೆ ಕೊಟ್ಟಿರುವ ನೋಟಿಸ್ ಅನ್ನ ವಾಪಸ್ ಪಡೆಯೋದಕ್ಕೆ ಹೇಳಿದ್ದೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದ ಆದೇಶವನ್ನ ಕೊಟ್ಟಿದ್ದಾರೆ ಅಂತ ಕಲಬುರಗಿಯಲ್ಲಿ ಮಾತನಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಿದ್ದಾರೆ, 1 ವರ್ಷದಲ್ಲಿ ಯಾರ್ಯಾರು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ಎಲ್ಲ ವಿಡ್ರಾ ಮಾಡೋದು, ಆಮೇಲೆ ರೀಕನ್ಸಿಡರ್ ಮಾಡೋದು ನೋಡೋದಂತ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನೋಟಿಸ್ಗಳನ್ನ ವಾಪಸ್ ತಗೊಳ್ಳೋದು ಅಂತ ತೀರ್ಮಾನ ಮಾಡಿದ್ದಾರೆ. ತಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ ಬಿಜೆಪಿ ಅವರು, 4ನೇ ತಾರೀಕು ರಾಜ್ಯದಂತ ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಮಾಡಲಿ, ಸಂತೋಷ, ಹೈಲೈಟ್ ಮಾಡ್ತಾ ಇದಾರೆ. ಪಬ್ಲಿಕ್ ಸಿಟಿ ಸುಮ್ ಸುಮ್ ಸಿಕ್ಕಿ ಕೊಡ್ತಾರಲ್ಲ ಅವರೇ, ಈಗ ಇಡೀ ದೇಶಕ್ಕೆ ಜಮೀರ್ ಅಹಮದ್ ಖಾನ್ ಯಾರಂತ ತೋರಿಸ್ಕೊಡ್ತಾ ಇದಾರೆ ಬಿಜೆಪಿ ಅವರು. ಪಬ್ಲಿಕ್ ಸಿಟಿ ಪುಗಟಕ್ಕೆ ಪಬ್ಲಿಕ್ ಸಿಟಿ ಇರುತ್ತೆ, ನನಗೆ ಪುಗಟ್ಟಾಗೆ ಪಬ್ಲಿಕ್ ಸಿಟಿ ಸಿಗ್ತಾ ಇದೆ. ಏನಿಗೆ ದೇಶದ್ರೋಹಿ ಅಂತ ಏನು ಕೆಲಸ ಮಾಡಿದ್ದೀವಿ, ದೇಶದ್ರೋಹಿ ಏನಂತ ಕೆಲಸ ಮಾಡಿದ್ದೀವಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು, ಸೊ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ 2022 ಒಂದು ಸೌನೂರಲ್ಲಿ ಒಂದು ಒಕ್ಬೋರ್ಡ್ ಸಭೆಗೆ ಹೋಗಿ ಅವರೇ ಹೇಳ್ತಾರೆ, ನನ್ನ ವಿಡಿಯೋ ತೋರಿಸಿ ಲಕ್ಷ್ಮೀನಾರಾಯಣ ಏ ಕೊಡಿಯೋದು, ಅವರೇ ಹೇಳ್ತಾರೆ. ಯಾರು ಮಾನ್ಯ ಬಸವರಾಜ ಬೊಮ್ಮಾಯಿ ಮೊದಲೇ ಕೇಳ್ಕೊಳ್ಳಿ ಅವ್ರು ಏನಂತಾರೆ ಅಂತ. ಖುದಾಕ್ಕೆ ಅಂದ್ರೆ ಗೊತ್ತಾ ಅಲ್ಲೊಂದು ಪ್ರಾಪರ್ಟಿ ಅಂತ. ಅಲ್ಲ ಅವರೇ ಹೇಳ್ತಾರೆ ಇದು ಅಲ್ಲಿ ಹೇಳ್ರಿ, ಅದು ಅಲ್ಲೊಂದು ಪ್ರಾಪರ್ಟಿ, ಅವ್ರ ಅಲ್ಲೊಂದು ಪ್ರಾಪರ್ಟಿ, ಇದು 1 ಇಂಚು ನೀವು ಯಾರು ಸುಮ್ ಕೂರ್ಬಾರ್ದು. ಎಲ್ಲ ಪ್ರಾಪರ್ಟಿ ಯಾರ್ಯಾರು ಎನ್ಕರೇಜ್ ಮಾಡಿದ್ದಾರೆ ವಾಪಸ್ ತಗೊಳ್ಬೇಕಂತ ಯಾರು ಹೇಳಿದ್ದಾರೆ? ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು ಮನೆ ಬಸವರಾಜ ಬೊಮ್ಮಾಯಿ ಅವರೇ ಹೇಳಿರೋದಿದ್ದು.